इसके बाद जो है मैं जलसे की कार्रवाई को आगे बढ़ाते हुए हमारे जलसे के मुख्य अतिथि श्री मुर्ग राजेंद्र महास्वामी गढ़ू को मैं रिक्वेस्ट करता हूँ कि वो अपनी बात को जो है हमारे सामाइन के सामने पेश करें। இவனாரவ எந்தென சதிரைய இவ நம்மவ இவ நம்மவ இவ நம்மவன் எந்தெனி செய்ய கூடல சங்கம தேவா நிம்ம மகாமனைய மகன் எந்தெனி செய்ய பசவாதி சிவசரணரன்ன ஜகத்தினெல்ல மகாத்மரன்ன ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಅಂಜುಮನ್ ಎ ಇಸ್ಲಾಂ ಕಮಿಟಿ ಲಕ್ಷ್ಮೇಶ್ವರ್ ಇವರ ಆಶ್ರಯದಲ್ಲಿ ಜಲಸ ಹಾಗೂ ಹಾಲ್ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಆತ್ಮೀಯರು ಗೌರವಾನ್ವಿತರಾದಂಥ ಪಿ ಎಂ ಮಜ್ಮಿಲ್ ಸಾಬ್ ಪ್ರಸಾದಿ ಬೆಂಗಳೂರು ಅವರಲ್ಲಿ ಸುಣದೋಳು ಜಡಸಿದ್ದೇಶ್ವರ ಮಠದ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರಲ್ಲಿ ಮಣಿಗಾನಪ್ಪ ಪೂಜಾರಿಯವರಲ್ಲಿ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಾಜನತೆಯಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮ ವೇದಿಕೆ ಭಾವೈಕ್ಯತ ವೇದಿಕೆ ಇದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ನಮ್ಮ ಮೌಲಾನ ಬಂದನಂತ ಒಂದು ಮಾತು ಹೇಳಿದೆ, ಅವರು ಒಂದು ಮಾತು ಹೇಳಿದರು ನನಗೆ, ನೀವೆಲ್ಲ ಈ ವೇದಿಕೆಗೆ ಬಂದಿದ್ದು ಬಹಳ ಸಂತೋಷ ಅನಿಸ್ತು ಅಂತ ಹೇಳಿದರು ಅವರು. ನಾನು ಹೇಳಿದೆ ಪದೇ ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೂ ಬಹಳ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂತಂದರೆ ಹಂಡೆ ಹಾಲು ಕುಡಿದ್ರೆ ಸಂತೋಷ ಆಗಿದೆ. ಹಿಂಗೆ ಕೂಡಬೇಕು ನಾವು ನೀವು, ಹಿಂಗೆ ಕೂಡಬೇಕು. ಹಿಂಗೆ ಕೂಡುವುದರಿಂದ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನೆಯಾಗುತ್ತೆ. ಇಸ್ಲಾಂ ಧರ್ಮ ಆಗಿರಬಹುದು, ಕ್ರೈಸ್ತ ಧರ್ಮ ಆಗಿರಬಹುದು, ಹಿಂದೂ ಧರ್ಮ ಆಗಿರಬಹುದು, ಸಿಖ್ ಧರ್ಮ ಆಗಿರಬಹುದು, ಜೈನ ಧರ್ಮ ಆಗಿರಬಹುದು, ಎಲ್ಲ ಧರ್ಮಗಳು ಹೇಳುವಂಥ ತತ್ವ ಒಂದೇ ಇದೆ. ಎಲ್ಲ ಧರ್ಮ ತತ್ವಗಳು ಮನುಕುಲವನ್ನು ಉದ್ಧಾರ ಮಾಡಲಿಕ್ಕೆ ಹೇಳಿದಂಥ ತತ್ವಗಳಿದ್ದಾವೆ. ನಾವು ಹುಟ್ಟುವಾಗ ಎಲ್ಲರೂ ಒಂದೇ ರೀತಿ ಹುಟ್ಟಿದ್ದೀವಿ, ಸತ್ತ ನಂತರ ಎಲ್ಲರೂ ಒಂದೇ ರೀತಿ ಹೋಗ್ತೀವಿ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವಂಥ ಈ ಪವಿತ್ರವಾದಂಥ ದಿನಗಳನ್ನು
ನಾವು ಬಹಳ ಅರ್ಥಪೂರ್ಣವಾಗಿ ಪ್ರೀತಿಯಿಂದ ಸಂತೋಷದಿಂದ ಈ ದಿನಗಳನ್ನ ನಾವು ಕಳಿಬೇಕು. ಧರ್ಮ ಬೇರೆ ಆಗಿರಬಹುದು, ಆಚರಣೆಗಳು ಬೇರೆ ಆಗಿರಬಹುದು, ಇವೆಲ್ಲ ಬೇರೆ ಆದರೂ ಕೂಡ ನಾವು ಸೇರುವುದು ಮಾತ್ರ ಒಂದ ಕಡೆ. ಈ ಮಧ್ಯದಲ್ಲಿ ನಮ್ಮಲ್ಲಿ ಒಂದಿಷ್ಟು ಜಗಳಗಳು ಇವೆಲ್ಲ ಇರಬಹುದು, ಆದರೆ ನಾವು ಸೇರುವುದು ಮಾತ್ರ ಒಂದ ಕಡೆ. ಈ ಭೂಮಿ ಮೇಲೆ ಸಾಕಷ್ಟು ನದಿಗಳು ಹರಿದಿದ್ದಾವೆ, ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಘಟಪ್ರಭಾ, ಮಲಪ್ರಭಾ, ಸಾಕಷ್ಟು ನದಿಗಳು ಈ ಭೂಮಿ ಮೇಲೆ ಹರಿದಿದ್ದಾವೆ. ನದಿಗಳ ಹೆಸರು ಬೇರೆ ಆಗಿರಬಹುದು, ಆದರೆ ಅವು ಕೂಡುವುದೆಲ್ಲ ಮಾತ್ರ ಸಮುದ್ರನೇ. ಸಮುದ್ರನ ಸೇರಿದಾಗ ಮಾತ್ರ ಎಲ್ಲವೂ ಶಾಂತಿಯಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಹುಟ್ಟಿ ಬಂದಿದ್ದೀವಿ. ನಾವು ಒಂದೊಂದು ನದಿಗಳಿದ್ದ ಹಾಗೆ, ಈ ಧರ್ಮಗಳು ಒಂದೊಂದು ನದಿಗಳಿದ್ದ ಹಾಗೆ, ನಾವೆಲ್ಲ ಎಲ್ಲಿ ಸೇರ್ತೀವಿ ಅಂತಂದ್ರೆ ಆ ಪರಮಾತ್ಮನನ್ನ, ಆ ಅಲ್ಲಾನನ್ನ ಸೇರುವಂತಹದ್ದು. ನಾವು ಸತ್ತ ನಂತರ ಸೇರೋದು ಅಲ್ಲೆಲ್ಲ. ನಾವು ಬಹಳ ಜನ ಅನ್ಕೊಂಡಿದ್ದೀವಿ ಈ ಭೂಮಿ ಮೇಲೆ ನಾವು ಹಣವನ್ನು ಗಳಿಸಿದರೆ, ಭೂಮಿಯನ್ನು ಗಳಿಸಿದರೆ, ಸಂಪತ್ತನ್ನು ಗಳಿಸಿದರೆ, ಅಧಿಕಾರವನ್ನು ಗಳಿಸಿದರೆ ನಾವು ಬಹಳ ದೊಡ್ಡವರು ಅಂತ ನಾವು ಅನ್ಕೊಂಡಿದ್ದೀವಿ. ಇದನ್ನ ಯಾವ ಧರ್ಮ ಸಿದ್ಧಾಂತ ಕೂಡ ಒಪ್ಪೋದಿಲ್ಲ. ಹಣ, ಹೆಣ್ಣು, ಹಣ್ಣು, ಮಣ್ಣು, ಅಧಿಕಾರ ಇವನು ಯಾವ ಧರ್ಮ ಸಿದ್ಧಾಂತ ಕೂಡ ಒಪ್ಪಂಗಿಲ್ಲ. ಅವನ ಅನುಭವಿಸು, ಅವನನ್ನ ಅನುಭವಿಸು, ಆದರೆ ಅವ ಶಾಶ್ವತ ಅಂತ ತಿಳ್ಕೊಬೇಡ ಅಂತ ಹೇಳ್ತಾವೆ. ಅಲೆಕ್ಸಾಂಡರ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವನು 28ನೇ ವಯಸ್ಸಿನಲ್ಲಿ ಇಡೀ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್. 28ನೇ ವಯಸ್ಸಿನಲ್ಲಿ ನಮಗೆ ಸರಿಯಾಗಿ ಬಟ್ಟೆ ಹಾಕೊಳಕ್ ಬರಲ್ಲ, ಆದ್ರೆ ಅಲೆಕ್ಸಾಂಡರ್ ಮಹಾರಾಜ ಇಡೀ ಜಗತ್ತನ್ನೇ ಗೆದ್ದ. ಜಗತ್ತನ್ನು ಗೆದ್ದಂತ ಅಲೆಕ್ಸಾಂಡರ್ ಮಹಾರಾಜನಿಗೆ ಒಂದು ದಿನ ಸಾವು ಬಂತು. ಸಾವು ಬಂದಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಮಹಾರಾಜನಿಗೆ ಗೊತ್ತಾಯ್ತು, ನಾನು ಸಾಯ್ತೀನಿ ಅನ್ನೋದು ಗೊತ್ತಾಯ್ತು. ತನ್ನ ಮಹಾಮಂತ್ರಿ ಕರೆಸಿ ಒಂದು ಮಾತು ಹೇಳಿದಂತೆ, ನೋಡಪ್ಪ ನನ್ನ ಕೊನೆ ಆಸೆ ಇದೆ, ಆ ಆಸೆಯನ್ನ ನೀವೆಲ್ಲ ಈಡೇರಿಸಬೇಕು ಅಂತ ಹೇಳಿದಂತೆ. ಮಹಾಮಂತ್ರಿ ಬಹಳ ಆಶ್ಚರ್ಯ ಆಯ್ತು, ಏನ್ ಆಸೆ ಹೇಳಿ ಪ್ರಭುನ, ಅದನ್ನೆಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ. ಅವಾಗ ಅಲೆಕ್ಸಾಂಡರ್ ಮಹಾರಾಜ ಹೇಳಿದಂತ, ನಾ ಸತ್ತ ನಂತರ ನನ್ನ ಕೈಗಳನ್ನ ಹಿಂಗ ಚಾಚಿ ನನ್ನ ದೇಶ ತುಂಬ ಮೆರವಣಿಗೆ ಮಾಡಬೇಕು ಅಂತ ಹೇಳಿದಂತೆ. ಬಹಳ ಆಶ್ಚರ್ಯ ಆಯ್ತು ಅವನು ಮಂತ್ರಿಗೆ. ಸಾಯುವಾಗ ಬಹಳ ಜನ ಹಾಲು ಕುಡಿಬೇಕು ಅಂತಾರೆ, ತುಪ್ಪ ತಿನ್ನಬೇಕು ಅಂತಾರೆ, ಖೀರ್ ಕುಡಿಬೇಕು ಅಂತಾರೆ, ಇನ್ನು ಏನೇನು ತಿನ್ಬೇಕಂತಾರೆ ಸಾಯುವಂತ ಸಂದರ್ಭದಲ್ಲಿ. ಆದ್ರೆ ನಮ್ಮ ಮಹಾರಾಜ ಎರಡೂ ಕೈಗಳನ್ನ ಹಿಂಗ ಚಾಚಿ ಮೆರವಣಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ, ಏನಿದು ಅಂತ ಹೇಳಿ ಮಹಾರಾಜನ ಕೇಳಿದಂತ. ಏನು ಮಹಾರಾಜರೇ, ನೀವು ಕೈಗಳನ್ನ ಹಿಂಗ ಚಾಚಿ ಮೆರವಣಿಗೆ ಮಾಡಬೇಕು ಅಂತ ಹೇಳಿದಿರಿ ಅಂತೇಳಿ. ಅವಾಗ ಅಲೆಕ್ಸಾಂಡರ್ ಮಹಾರಾಜ ಹೇಳಿದಂತೆ, ನಾನ ಬರುವಾಗ ಕೂಡ ಬರಗೈಲ ಬಂದಿದ್ದೆ, ಹೋಗುವಾಗ ಕೂಡ ನಾ ಬರಗೈಲ ಹೊಂಟಿದ್ದೀನಿ, ಇಡೀ ಜಗತ್ತನ್ನೇ ಗೆದ್ದೆ, ಇಡೀ ಜಗತ್ತಿನ ಸಂಪತ್ತನ್ನ ಕೊಳ್ಳೆ ಹಾಕಿದೆ, ಕ್ರೋಢೀಕರಿಸಿಕೊಂಡೆ, ಇಡೀ ಸಂಪತ್ತನ್ನ ಗಳಿಸಿದೆ, ಆದ್ರೆ ಹೋಗುವಾಗ ಒಂದು ಬಿಡಿಗಾಸು ಕೂಡ ನಾ ಒಯ್ಲಿಲ್ಲ, ನಾನು ಬರಗೈಲ ಹೊಂಟಿದ್ದೀನಿ ಅನ್ನೋದು ಜಗತ್ತಿಗೆ ಒಂದು ಸಂದೇಶ ಆಗಬೇಕು ಅಂತೇಳಿ ಅಲೆಕ್ಸಾಂಡರ್ ಮಹಾರಾಜ ಹೇಳಿದಂತೆ. ಆ ನಿಟ್ಟಿನಲ್ಲಿ ಹುಟ್ಟಿನಿಂದ ಹಿಡ್ಕೊಂಡು ಬರುವಾಗ ನಾವು ಬರಗೈಲ ಬಂದಿದ್ದೀವಿ, ಹೋಗುವಾಗ ಕೂಡ ಬರಗೈಲ ಹೋಗ್ತೀವಿ, ಏನು ಒಯ್ಯೋದಿಲ್ಲ, ಏನು ಒಯ್ಯೋದಿಲ್ಲ ಅಂತಂದ್ರು ಕೂಡ ನಾವು ಎದಕ್ಕೆ ಬಡದಾಡ್ತೀವಿ ಅಂತಂದ್ರೆ, ಹಣ, ಹೆಣ್ಣು, ಭೂಮಿ ಈ ಮೂರು ವಸ್ತುಗಳ ಸಲುವಾಗಿ ಬಡದಾಡ್ತೀವಿ. ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಗೋಕಾಕ್ ಕೋರ್ಟಿಗೆ ಹೋಗ್ರಿ, ಜಗಳ ಆಗಿದಾವೆ, ಬಡದಾಟ ಆಗಿದಾವೆ, ಕೇಸ್ ಆಗಿದಾವೆ ಅಂತಂದ್ರೆ ಅವು ಎದಕ್ಕೆ ಆಗಿದಾವಪ್ಪ ಅಂತಂದ್ರೆ ಈ ಮೂರು ವಸ್ತು ಸಲುವಾಗಿ ಆಗಿದಾವೆ, ಈ ಮೂರು ವಸ್ತುಗಳ ಸಲುವಾಗಿ ಆಗಿದಾವೆ ಅಂತ ಹೇಳ್ತಾರೆ. ಈ ಮೂರು ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ, ಆದ್ರೆ ಅದು ನಂದು 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 ಅನ್ನೋದು
ಮಹಾ ತಪ್ಪು. ಭಗವಂತ ನಿನಗೆ ಅನುಭವಿಸ್ಲಿಕ್ಕೆ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸು, ಅದನ್ನ ನಂದ ಅಂತ ಅನ್ಕೊಳಕ್ ಹೋಗ್ಬೇಡ ಅಂತೇಳಿ ಧರ್ಮ ಸಿದ್ಧಾಂತಗಳು ಹೇಳ್ಕೊಂಡ್ ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನಾವು ನೀವು ಪ್ರೀತಿಯಿಂದ ಬದುಕುವಂತಹದ್ದು. ನಾವು ಧರ್ಮ ಅನ್ನೋದೇನಿದೆ, ಇದು ಮನುಷ್ಯ ಕಲ್ಪಿತವಾದಂತಹದ್ದು. ಭೂಮಿ ಮೇಲೆ ಧರ್ಮವನ್ನ ಸ್ಥಾಪನಾ ಮಾಡಿದವ್ರು ಯಾರು ಅಂತಂತಂದ್ರೆ ಮನುಷ್ಯರು, ದೇವರಲ್ಲ. ಧರ್ಮವನ್ನ ಸ್ಥಾಪನಾ ಮಾಡಿದವರು ಮನುಷ್ಯರು. ಹಿಂದೂ ಧರ್ಮ ಆಗಿರ್ಬಹುದು, ಇಸ್ಲಾಂ ಆಗಿರ್ಬಹುದು, ಕ್ರೈಸ್ತ ಆಗಿರ್ಬಹುದು, ಮತ್ತೊಂದು ಬೇರೆ ಧರ್ಮ ಆಗಿರ್ಬಹುದು, ಈ ಧರ್ಮವನ್ನು ಸ್ಥಾಪನಾ ಮಾಡಿದವರು ಯಾರು ಅಂತಂದ್ರೆ ಅವರು ದೇವದೂತರು ಮತ್ತು ಮನುಷ್ಯರು ಅಂತೇಳಿ. ಅವರು ದೇವಮಾನವರು, ಅವರು ಸ್ಥಾಪನೆ ಮಾಡಿದಂತ ಧರ್ಮಗಳು. ಆದ್ರೆ ಭಗವಂತ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ, ಭಗವಂತ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಆ ಧರ್ಮ ಎಂತಹದ್ದು ಅಂತಂತಂದ್ರೆ ಇವರೇನು ಸ್ಥಾಪನೆ ಮಾಡಿದಾರಲ್ಲ, ಇದಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಅದು ಯಾವ ಧರ್ಮ ಅಂತಂತಂದ್ರೆ ನೋಡ್ರಿ, ಪರಮಾತ್ಮನ ಧರ್ಮ ಏನು ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಆಕಾಶದಲ್ಲಿ ಮೂಡ್ತಾನೆ, ಆ ಸೂರ್ಯನ ಕಿರಣಗಳು ಇದೇ ಜಾತಿಯವನ ಮೇಲೆ ಇದೇ ಧರ್ಮದವನ ಮೇಲೆ ಬೀಳ್ಬೇಕು ಅಂತ ಏನಾದ್ರೂ ಏನು ಶಾಸನ ಇದೇನು? ಈ ಇದೇ ಊರಲ್ಲಿ ಲಕ್ಷ್ಮೇಶ್ವರದಲ್ಲಿ ಅಷ್ಟೇ ಕಿರಣ ಬೀಳ್ಬೇಕು, ಇಲ್ಲಿ ಬಾಜು ಸುರದೋಳಿ ಇಲ್ಲಿ ಬೀಳ್ಬಾರ್ದು, ಗೋಕಾಕ ಬೀಳ್ಬಾರ್ದು ಅಂತ ಏನಾದ್ರೂ ಪರಮಾತ್ಮ ಸಿದ್ಧಾಂತ ಐತೇನು? ಇಲ್ಲ. ತಿಪ್ಪಿ ಹಿಡ್ಕೊಂಡು ಗೋಪುರದವರೆಗೂ ಕೂಡ ಕಳಸದ ಮೇಲೆ ಕೂಡ ಸೂರ್ಯನ ಕಿರಣಗಳು ಬೀಳ್ತಾವೆ, ಇದು ಭಗವಂತನ ಧರ್ಮ. ಮಳೆ ಅನ್ನೋದು ಇವರಿಗೆ ಅಂತ ಇಲ್ಲ, ಎಲ್ಲರಿಗೂ, ಪಶು ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಕೂಡ ಮಳೆ ಅನ್ನೋದು ಇರುತ್ತೆ, ಬೆಳಕು ಅನ್ನೋದು ಇರುತ್ತೆ. ಇದೆಲ್ಲ ಏನು ಅಂತಂದ್ರೆ ಪ್ರಕೃತಿಯಲ್ಲಿ ನಡೆಯುವುದೆಲ್ಲ ಇದು ಪರಮಾತ್ಮನ, ಭಗವಂತನ, ಅಲ್ಲಾನ ಧರ್ಮ. ಇದು ನಿಜವಾದಂತಹ ಧರ್ಮ ಅಂತಂದ್ರೆ ಇದು ಭಗವಂತನ ಧರ್ಮ. ಆ ನಿಟ್ಟಿನಲ್ಲಿ ಇದನ್ನೆಲ್ಲ ತಿಳ್ಕೊಂಡವ್ರು ನಾವು, ಇದನ್ನೆಲ್ಲ ಓದ್ಕೊಂಡವ್ರು ನಾವು ಕಚ್ಚಾಡ್ತೀವಲ್ಲ, ಇದು ಮಹಾ ತಪ್ಪು. ನಾವು ಪ್ರೀತಿ ವಿಶ್ವಾಸ ಶ್ರದ್ಧೆ ಪ್ರೇಮದಿಂದ ಬದುಕಿದೀವಿ ಅಂತಂತಂದ್ರೆ ಆ ಅಲ್ಲಾನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಎಲ್ಲರೂ ಪ್ರೀತಿಯಿಂದ ಬದುಕುವಂತಹದ್ದು. ಜಾತಿ ಮತ ಪಂಥ ಧರ್ಮ ಭೇದ ಭಾವ ಇವನ್ನೆಲ್ಲ ಮರೆತು ನಾವೆಲ್ಲರೂ ಒಂದೇ, ನಾವು ಎಲ್ಲರೂ ಒಂದೇ. ನೋಡ್ರಿ, ಭಾರತ ದೇಶ ಅನ್ನೋದು ನಾನು ಪಾಕಿಸ್ತಾನ್ ಮತ್ತು ಅಮೇರಿಕಾ, ಇಂಗ್ಲೆಂಡ್, ಜಪಾನ್, ಚೀನಾ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ನಾ ಏನು ಮಾತಾಡಿದ್ರು ನಮ್ಮ ಭಾರತ ದೇಶದ ಬಗ್ಗೆ ಹೇಳ್ತೇನೆ. ಭಾರತ ದೇಶ ಅನ್ನುವಂತ ಒಂದು ದೊಡ್ಡ ಹಡಗ ಇದು, ಇದು ಒಂದು ದೊಡ್ಡ ಹಡಗ. ಇದು ಈ ಹಡಗದಲ್ಲಿ ಎಲ್ಲಾರು ಕುಂತಿದ್ದೀವಿ. ಹಿಂದೂ ಧರ್ಮೀಯರು ಕುಂತಿದ್ದಾರೆ, ಇಸ್ಲಾಂ ಧರ್ಮೀಯರು ಕುಂತಿದ್ದಾರೆ, ಕ್ರೈಸ್ತ ಧರ್ಮೀಯರು ಕುಂತಿದ್ದಾರೆ, ಇನ್ನೊಂದು ಧರ್ಮದವರು ಇದ್ದಾರೆ. ಎಲ್ಲಾರು ಕುತ್ಕೊಂಡು ನಾವು ಪಯಣ ಮಾಡ್ತಾ ಇದ್ದೀವಿ. ನೋಡ್ರಿ, ನಮ್ಮಲ್ಲಿ ಏನಾದ್ರೂ ಕೆಟ್ಟ ಬುದ್ಧಿ ಬತ್ತು ಅಂತಂದ್ರೆ ಇಸ್ಲಾಂ ಧರ್ಮದವ್ರು ಮುಳುಗಿಸ್ಬೇಕು ಅಂತೇಳಿ ನಾನೊಂದು ಸಣ್ಣ ತೂತ ಹೊಡೆದ್ನಿ ಅಂತಂದ್ರೆ ಅವರಷ್ಟೇ ಮುಳುಗಂಗಿಲ್ಲ, ಅದ್ರ ಜೊತೆ ನಾನು ಮುಳುಗ್ತೀನಿ. ಹಿಂದೂ ಧರ್ಮದವ್ರು ಮುಳುಗಿಸ್ಬೇಕು ಅಂತೇಳಿ ಒಬ್ಬ ಇಸ್ಲಾಂ ವ್ಯಕ್ತಿ ಬಂದು ತೂತ ಹೊಡೆದ ಅಂತಂದ್ರೆ ಅವಷ್ಟೇ ಮುಳುಗಂಗಿಲ್ಲ, ಅವನ ಜೊತೆಗೆ ಅವನು ಮುಳುಗ್ತಾನೆ. ಇಡೀ ಹಡಗನೇ ಮುಳುಗುತ್ತೆ ತೂತ ಹೊಡೆಯೋದ್ರಿಂದ. ಆ ನಿಟ್ಟಿನಲ್ಲಿ ತೂತವನ್ನ ಹೊಡೆಯೋದು ಬೇಡ. ನಾವೆಲ್ಲರೂ ಸೌಹಾರ್ದತೆಯಿಂದ ಪ್ರೀತಿಯಿಂದ ಆ ನಾವಿನಲ್ಲಿ ಹೋಗುವಂತ ಕೆಲಸ ಆಗ್ಬೇಕು. ನಾವೆಲ್ಲರೂ ಪ್ರೀತಿಯಿಂದ ಬದುಕುವಂತ ಕೆಲಸ ಆಗ್ಬೇಕು. ನಾವೆಲ್ಲರೂ ಯಾವತ್ತು ಒಂದೇ, ನಾವೆಲ್ಲರೂ ಒಂದೇ, ಅಲ್ಲಾನ ಮಕ್ಕಳು, ಭಗವಂತನ ಮಕ್ಕಳು ಅನ್ನುವಂತ ಭಾವನೆ ಇಟ್ಕೊಂಡು ಹೋದಿವಿ ಅಂತಂತಂದ್ರೆ ನಿಜವಾಗಿ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಕುರಾನ್ ಆಗಿರ್ಬಹುದು, ಬೈಬಲ್ ಆಗಿರ್ಬಹುದು, ಜೊತೆಗೆ ಭಗವದ್ಗೀತೆ ಆಗಿರ್ಬಹುದು, ವಚನ ಶಾಸ್ತ್ರ ಆಗಿರ್ಬಹುದು, 18 ಪುರಾಣಗಳಾಗಿರ್ಬಹುದು, 6 ಶಾಸ್ತ್ರಗಳಾಗಿರ್ಬಹುದು, ಅವೆಲ್ಲ ಏನ್ ಹೇಳ್ತಾವ ಅಂತಂದ್ರೆ ಮನುಕುಲ ಎಲ್ಲ ಒಂದೇ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವನೇ ಕುಲಜನು ಅನ್ನುವಂತ ಮಾತನ್ನ ದೊಡ್ಡ ದೊಡ್ಡವ್ರು ಹೇಳಿ ಹೋಗ್ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೊಸಾದೇನು ಹುಟ್ಟಾಕೋದು ಬೇಡ. ಅವ್ರು ಏನು ಹೇಳಿದಾರೋ ಆ ಮಾರ್ಗದಲ್ಲಿ ನಾವು ನಡೆದಿವಿ ಅಂತಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಲಕ್ಷ್ಮೇಶ್ವರದಲ್ಲಿ ಇವತ್ತೇನು ಕಾರ್ಯಕ್ರಮ ನಡೆದಿದೆ, ಇದು ಬಾಜು ಸುನದೋಳಿಗೂ ಸುದ್ದಿ ಆಗ್ಬೇಕು, ಔರಾದಿಗೂ ಸುದ್ದಿ ಆಗ್ಬೇಕು, ಮತ್ತೆ ಕಡೆ ಡೌಳೇಶ್ವರಕ್ಕೂ ಸುದ್ದಿ ಆಗ್ಬೇಕು, ಗೋಕಾಕಕ್ಕೂ ಹರಿಬೇಕು, ಈ ಕಡೆ ಯಾದವಾಡಕ್ಕೂ ಹರಿಬೇಕು. ಇಲ್ಲಿ ಹೆಂಗ್ ಹೋಗ್ಬೇಕು ಸಂದೇಶ ಅಂತಂತಂದ್ರೆ ನಾವೆಲ್ಲರೂ ಒಂದೇ. ನಾವು ಲಕ್ಷ್ಮೇಶ್ವರದಿಂದ ಏನ್ ಸಂದೇಶ ಕೊಡ್ಬೇಕು ಅಂತಂದ್ರೆ ನಾವೆಲ್ಲರೂ ಒಂದೇ, ಮನುಕುಲ ಎಲ್ಲ ಒಂದೇ ಅನ್ನುವಂತ ಮಾತನ್ನ ನಾವು ಹೇಳಬೇಕು. ಇನ್ನೊಂದು ಮಾತೇನು ಹೇಳ್ತೀನಿ ಅಂತಂತಂದ್ರೆ ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ. ನಮ್ಮ ಧರ್ಮ ಅಂತಂದ್ರೆ ನಮಗೆ ಪ್ರೀತಿ ಇರ್ಬೇಕು, ನಿಷ್ಠೆ ಇರ್ಬೇಕು. ಇನ್ನೊಂದು ಧರ್ಮ ಅಂತಂತಂದ್ರೆ ಹೆಂಗಂತಂದ್ರೆ
ನಮ್ಮ ಧರ್ಮ ಅಂತಂದ್ರೆ ನಮ್ಮ ತಂದೆ ತಾಯಿ ಇದ್ದ ಹಾಗೆ, ನಮ್ಮ ಧರ್ಮ ನಮ್ಮ ತಂದೆ ತಾಯಿ ಇದ್ದ ಹಾಗೆ. ಇನ್ನೊಂದು ಧರ್ಮ ಅಂತಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದ ಹಾಗೆ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಇದ್ದ ಹಾಗೆ. ಇದು ಎಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಧರ್ಮ ನಮಗ ಶ್ರೇಷ್ಠ, ಇನ್ನೊಂದು ಧರ್ಮ ಕೂಡ ಅದು ಶ್ರೇಷ್ಠ, ಅದನ್ನ ಪ್ರೀತಿಸುವಂತಹದ್ದು ನಮ್ಮ ಧರ್ಮದ ಮೇಲೆ ನಿಷ್ಠೆ ಇಟ್ಕೊಂಡು ಹೋದ್ರೆ ನಿಜವಾಗಿಯೂ ಬದುಕು ಬಂಗಾರ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ಕೂತಂತವರಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಹೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಶಾಂತಿ ತಾಲೀಮ್ ಜಿಸ್ ಮಜಹಬ್ ಮೇಲೆ ಹಮಾರೇ ಲಿಯೇ ಜರೂರಿ ಹೈ ಕಿ ಹಮ್ ಪ್ಯಾರ್ ಮೊಹಬ್ಬತ್ ಕೆ ಸಾಥ್ ಮೇ ಅಮನ್ ಔರ್ ಶಾಂತಿ ಕೆ ಸಾಥ್ ಮೇ ಹಮ್ ಜಿಂದಗಿ ಗುಜಾರೇ. ಉನ್ಹೊನ್ನೆ ಜೊ ಏಕ್ ಬಾತ್ ಬಹುತ್ ಅಹಮ್ ಕಹಿ ಜಿಸ್ಕಾ ಇಸ್ ಅಂದಾಜ್ ಮೇ ತರ್ಜಮಾನಿ ಕಿ ಜಾ ಸಕ್ತಿ ಹೈ ಕಿ ಹಮ್ ಜಿಸ್ ಮಜಹಬ್ ಮೇ ಭಿ ಜಿಂದಗಿ ಗುಜಾರೇ ಲೇಕಿನ್ ಮರ್ನೇ ಕೆ ಬಾದ್ ದೋಬಾರಾ ಹರ್ ಮಜಹಬ್ ವಾಲೇ ಕೋ ಅಪ್ನೇ ಪೈದಾ ಕರ್ನೇ ವಾಲೇ ಖಾಲಿಕ್ ಓ ಮಾಲಿಕ್ ಕೆ ಪಾಸ್ ಮೇ ಜರೂರ್ ಜಾನಾ ಹೈ. ಏಕ್ ಔರ್ ಅಹಮ್ ಬಾತ್ ಜೊ ಹೈ ಸ್ವಾಮಿ ಜಿ ನೇ ಕಹಿ ಕಿ ಹಮ್ ದುನಿಯಾ ಮೇ ಆಯೇ ಥೇ ಜಬ್ ಆಯೇ ಥೇ ತೋ ಖಾಲಿ ಹಾತ್ ಆಯೇ ಥೇ ಔರ್ ಜಬ್ ಜಾನಾ ಹೈ ತೋ ಭಿ ಖಾಲಿ ಹಾತ್ ಜಾನಾ ಹೈ. ಜೊ ಏಕ್ ಉನ್ಹೊನ್ನೆ ತಾರೀಖ್ ಕಾ ಏಕ್ ಬಹುತ್ ಅಹಮ್ ವಾಕಿಯಾ ಜೊ ಏಕ್ ಬಹುತ್ ಬಡೆ ಬಾದಶಾಹ ಕಾ ವಾಕಿಯಾ ಪೇಶ್ ಕಿಯಾ ಕಿ ಜಬ್ ಉನ್ಕಾ ಇಂತಕಾಲ್ ಹುವಾ ತೋ ಉನ್ಹೊನ್ನೆ ವಸಿಯತ್ ಕಿ ಕಿ ಜನಾಜೇ ಸೇ ಮೇರೆ ಹಾತ್ ಬಾಹರ್ ರಖೇ ತಾಕಿ ಲೋಗೋ ಕೋ ಸಬಕ್ ಮಿಲೇ ಮೇ ಇತನಾ ದುನಿಯಾ ಕಾ ಇತನಾ ಬಡಾ ಬಾದಶಾಹ ಥಾ ಲೇಕಿನ್ ಜಬ್ ಆಯಾ ಥಾ ತೋ ಖಾಲಿ ಹಾತ್ ಆಯಾ ಥಾ ಲಾಖೋ ಕರೋಡೋ ಕಿ ಮೇರೆ ಪಾಸ್ ಜಾಯದಾದ ಹೋನೆ ಕೆ ಬಾವಜೂದ ಭಿ ಆಜ್ ಮೇ ಖಾಲಿ ಹಾತ್ ಜಾ ರಹಾ ಹೂಂ. ದೂಸರಿ ಏಕ್ ಬಹುತ್ ಅಹಮ್ ಬಾತ್ ಯೇ ಭಿ ಫರ್ಮಾಯಿ ಹರ್ ಮಜಹಬ್ ಬತಾತಾ ಹೈ ಕಿ ಜಿತನಿ ಚೀಜೇ ದುನಿಯಾ ಮೇ ಹೈ ಜಿತನಾ ಮಾಲ್ ಓ ಮತಾ ಹೈ ಸೋನಾ ಚಾಂದಿ ಹೈ ಯೇ ಸಬ್ ಇಸ್ತೇಮಾಲ್ ಕರ್ನೆ ಕೆ ಲಿಯೇ ಆಜ್ ಲೋಗ್ ಇಸಿ ಕೆ ಲಿಯೇ ಲಡ್ ರಹೇ ಹೈ ತೋ ಉನ್ಹೊನ್ನೆ ಸಬಕ್ ದಿಯಾ ಹಮ್ ಸಬ್ ಕೋ ಕಿ ದುನಿಯಾ ಮೇ ಜೊ ಇನ್ಸಾನ್ ಆಜ್ ಕಲ್ ಜಮ್ ಜೇವರ್ ಔರ್ ಜಾಯದಾದ ಕೆ ಲಿಯೇ ಜೊ ಝಗಡಾ ಕರ್ ರಹಾ ಹೈ ಯೇ ಝಗಡೆ ನಹೀ ಹೋನಾ ಚಾಹಿಯೇ ಯೇ ತೋ ಜರೂರತ್ ಕಿ ಇಸ್ತೇಮಾಲ್ ಕಿ ಚೀಜೇ ಹೈ ನಾ ಔರತೇ ಹಮಾರೇ ಸಾಥ್ ಮೇ ಆತಿ ಹೈ ನಾ ಸೋನಾ ಚಾಂದಿ ಜಾಯದಾದ ಹಮಾರೇ ಸಾಥ್ ಮೇ ಆತಾ ಹೈ. ಆಖಿರ್ ಮೇ ಕಾ ಕಿ ಹಮ್ ಸಬ್ ಕೆ ಲಿಯೇ ಜರೂರಿ ಹೈ ಕಿ ಹಮ್ ಪ್ಯಾರ್ ಮೊಹಬ್ಬತ್ ಸೇ ಜಿಂದಗಿ ಗುಜಾರೇ ಹಮಾರಿ ಜಿಂದಗಿ ಕಿ ಮಿಸಾಲ್ ಏಕ್ ಕಶ್ತಿ ಕಿ ತರಹ ಹೈ ಉಸ್ ಕಶ್ತಿ ಕೋ ಚಾಹೇ ವೋ ಮುಸಲ್ಮಾನ್ ನುಕ್ಸಾನ್ ಪಹುಂಚಾಯೇ ತೋ ಭಿ ಕಶ್ತಿ ಡೂಬೇಗಿ ಸಬ್ಕೋ ನುಕ್ಸಾನ್ ಹೋಗಾ ಚಾಹೇ ಹಿಂದೂ ಉಸ್ ಕಶ್ತಿ ಕೋ ನುಕ್ಸಾನ್ ಪಹುಂಚಾಯೇ ತೋ ಭಿ ಕಶ್ತಿ ಡೂಬೇಗಿ ಸಬ್ಕೋ ನುಕ್ಸಾನ್ ಪಹುಂಚೇಗಾ. ಹಮ್ ಸಬ್ ಜೊ ಹೈ ಭಾಯಿ ಭಾಯಿ ಹೈ ಭಾಯಿ ಭಾಯಿ ಬನ್ ಕರ್ಕೆ ಹಮ್ ಸಬ್ಕೋ ಜಿಂದಗಿ ಗುಜಾರನಾ ಚಾಹಿಯೇ ಇತನಿ ಕೀಮತಿ ಬಾತೇ ಹಮಾರೇ ಸಾಮನೆ ಉನ್ಹೊನ್ನೆ ಪೇಶ್ ಕಿ. ಹಮ್ ಜೊ ಹೈ ಏಕ್ ಔರ್ ಮರತಬಾ ಜೊ ಹೈ ಹಮಾರೇ ಶ್ರೀ ಮುರುಘ ರಾಜೇಂದ್ರ ಮಹಾಸ್ವಾಮಿ ಗಳು ದಿಲ್ ಸೇ ಜೊ ಹೈ ಧನ್ಯವಾದ ಪೇಶ್ ಕರ್ತೇ ಹೈ. ಉಸ್ಕೆ ಬಾದ್ ಇಸ್ ಪ್ರೋಗ್ರಾಮ್ ಕೋ ಆಗೇ ಬಢಾತೇ ಹುಯೇ ಮೈ ಹಮಾರೇ ದೂಸರೇ ಮೆಹಮಾನ್ ಖುಸೂಸಿ ಶ್ರೀ ಶಿವಾನಂದ ಮಹಾಸ್ವಾಮಿ ಗಳು ಜಡಿ ಸಿದ್ದೇಶ್ವರ ಮಠ ಸುಂದೋಳಿ ಇನ್ಕೋ ದಾವತ್ ದೇತಾ ಹೂ ಕಿ ವೋ ಅಪ್ನಿ ಬಾತ್ ಪೇಶ್ ಕರ್ನಾ. ಕ್ಷಮಿಸಬೇಕು, ಒಂದು ಪ್ರಕಟಣೆ. ಫೆಬ್ರವರಿ 1ನೇ ತಾರೀಕಿನಿಂದ ಹಿಡ್ಕೊಂಡು 4ನೇ ತಾರೀಕು ತನಕ ನಮ್ಮ ಶ್ರೀ ಮಠದ ನಮ್ಮ ಮಠದ ಗೋಕಾಕದಲ್ಲಿ ನಮ್ಮ ಮಠದ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಜರುಗುತ್ತದೆ. ಫೆಬ್ರವರಿ 1ನೇ ತಾರೀಕಿಗೆ ಮೌಲಾನಾ ಚತುರ್ವೇದಿಯವರು ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹೋದ್ಸಲ ನಮ್ಮ ಮಠದ ಕಾರ್ಯಕ್ರಮದಲ್ಲಿ ಮೌಲಾನಾ ಅವರು ಭಾಗವಹಿಸಿದ್ದರು. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಇಸ್ಲಾಂ ಧರ್ಮದವರನ್ನು ಬಹಳ ದೂರ ನಿಂತು ನೋಡ್ತಿದ್ವಿ. ಮೊದಲು ಬಹಳ ದೂರ ನಿಂತು ನೋಡ್ತಿದ್ವಿ, ಇಸ್ಲಾಂ ಧರ್ಮದ ಬಗ್ಗೆ ನಮಗೇನು ಅರ್ಥ ಆಗಿರಲಿಲ್ಲ. ಯಾವಾಗ ನಾವು ಮೌಲಾನಾವ್ರವರ ಸಂಪರ್ಕ ಆಯಿತೋ, ಸ್ನೇಹ ಆಯಿತೋ, ಅವ್ರ ಜೊತೆಗೆ ನಮ್ಮ ಭಾವ ಯಾವಾಗ ಬೆರೀತೋ, ಅವಾಗ ನಾವು ಏನಾಗಿದ್ದೀವಿ ಅಂತಂತಂದ್ರೆ ನಿಮ್ಮೊಳಗೆ ನಾವು ಒಬ್ಬರಾಗಿದ್ದೀವಿ, ನಿಮ್ಮೊಳಗೆ ನಾವು ಒಬ್ಬರಾಗಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಮಠದ ಕಾರ್ಯಕ್ರಮ ನಾ ಇರುತ್ತಾನ, ನಮ್ಮ ಮಠದ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಒಬ್ಬರು ಮೌಲಾನಾರು ಕರೆಸಬೇಕಂತ ನಾವು ಒಂದು ಸಂಕಲ್ಪ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಫೆಬ್ರವರಿ 1ನೇ ತಾರೀಕಿಗೆ ಮೌಲಾನಾ ಚತುರ್ವೇದಿ ದಿಲ್ಲಿಯಿಂದ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ